ಎಕ್ಸ್ಪೆಕ್ಟೆಡ್ ಮೂವಿ ಬಬರು ಸಿನಿಮಾದಲ್ಲಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಎಂಟ್ರಿಗೆ ಜಬರ್ದಸ್ತ್ ಫೈಟ್ ಅಷ್ಟೇ ಅಲ್ಲದೆ ಒಂದು ರ್ಯಾಪ್ ಸಾಂಗ್ ಕೂಡ ಇರಲಿವೆ. ಸಂಪೂರ್ಣ ರೆಡ್ ಶರ್ಟ್ ನಲ್ಲಿ ಈ ಫೈಟ್ ಮೂಡಿ ಬರುತ್ತಿದ್ದು ಜಬರ್ದಸ್ತ್ ಡೈಲಾಗ್ ಕೂಡ ಇರಲಿವೆ. ಹಾಗಾದ್ರೆ ಬಬರು ಸಿನಿಮಾದಲ್ಲಿ ಎಷ್ಟು ಫೈಟ್ ಇದೆ ಮತ್ತು ಬಬರು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕಾ ಧ್ರುವ ಸರ್ಜಾ ಅವರ ಅಭಿಮಾನಿ ಆಗಿದ್ರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನ ನೀವು ಮೊದಲು ಪಡೆಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ದರ್ಶನ್, ಸುದೀಪ್, ಯಶ್, ಪುನೀತ್, ಧ್ರುವ ಸರ್ಜಾ ಸೇರಿದಂತೆ ಸ್ಯಾಂಡಲ್ವುಡ್ ನ ಎಲ್ಲಾ ಸ್ಟಾರ್ ಗಳ ಹೆಚ್ಡಿ ವಾಲ್ ಪೇಪರ್ ಗಳನ್ನ ಫ್ರೀಯಾಗಿ ಪಡೆಯಿರಿ. ಈಗಲೇ ಪ್ಲೇ ಸ್ಟೋರ್ ನಲ್ಲಿ ಡಿ ಬಾಸ್ ವಾಲ್ ಪೇಪರ್ ಅಪ್ಲಿಕೇಶನ್ ಅನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಿ. ನಮ್ಮ ಆಕ್ಷನ್ ಪ್ರಿನ್ಸ್ ಅವರ ಹೆಸರಿಗೆ ತಕ್ಕಂತೆ ಧ್ರುವ ಸರ್ಜಾ ಅವರ ಸಿನಿಮಾದಲ್ಲಿ ಫೈಟ್ ಗಳಿಗೇನು ಕಡಿಮೆ ಇರೋದಿಲ್ಲ. ಜಬರ್ದಸ್ತ್ ಫೈಟ್ಸ್ ಜೊತೆಗೆ ಮಸ್ತ್ ಮತ್ತೆ ಮಾಸ್ ಡೈಲಾಗ್ ಗಳು ಕೂಡ ಬಗರು ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಒಟ್ಟಾರೆ 4-5 ಜಬರ್ದಸ್ತ್ ಫೈಟ್ ಇದ್ದು ನಮ್ಮ ಡಾಲಿ ಧನಂಜಯ್ ಮತ್ತು ನಮ್ಮ ಧ್ರುವ ಸರ್ಜಾ ಅವರ ನಡುವಿನ ಒಂದು ಬೈಕ್ ಚೇಸಿಂಗ್ ದೃಶ್ಯ ಕೂಡ ಚಿತ್ರದಲ್ಲಿ ಇರಲಿವೆ. ಇನ್ನು ಬಗರು ಸಿನಿಮಾದ ನಿರ್ದೇಶಕರಾದಂತಹ ನಂದಕಿಶೋರ್ ಅವರೇ ಹೇಳಿಕೆ ನೀಡಿರೋ ಹಾಗೆ 2020 ಜನವರಿ ಅಂತಂದ್ರೆ ಸಂಕ್ರಾಂತಿ ಹಬ್ಬದ ಟೈಮ್ ನಲ್ಲಿ ಫಿಲಂ ರಿಲೀಸ್ ಆಗೋದಂತ ಕನ್ಫರ್ಮ್ ಆಗಿದೆ. ಇನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ರಶ್ಮಿಕಾ ಮಂದಣ್ಣ ಅವರು ಧ್ರುವ ಸರ್ಜಾ ಅವರ ನಾಯಕಿಯಾಗಿ ಆಕ್ಟ್ ಮಾಡುತ್ತಿದ್ದು ಅವರು ಕೂಡ 2 ಶೇಡ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಇನ್ನು ಆಂಜನೇಯನ ಭಕ್ತನಾಗಿ ಕಾಣಿಸಿಕೊಳ್ಳುತ್ತಿರುವ ಧ್ರುವ ಸರ್ಜಾ ಅವರ ಬೊಗರು ಸಿನಿಮಾವನ್ನ ನೋಡಲು ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಸಿನಿ ಪ್ರೇಕ್ಷಕರು ಕೂಡ ಕಾಯ್ತಾ ಇರೋದಂತೂ ಸುಳ್ಳಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ಪಕ್ಕಾ ಧ್ರುವ ಸರ್ಜಾ ಅವರ ಅಭಿಮಾನಿ ಆಗಿದ್ರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ.